ಕನ್ನಡ ಕಾಂಪಿಟೇಟರ್ಗೆ ಸುಸ್ವಾಗತ. ಇವತ್ತು ನಾವು FDA 2001 ಪ್ರಶ್ನೆ ಪತ್ರಿಕೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ 1-20 ಕ್ವಶನ್ನ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು 21-24 ಕ್ವಶನ್ನ ಡಿಸ್ಕಸ್ ಮಾಡ್ತೀವಿ. ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ದಿನ ಯಾವತ್ತು ಅಂತ ಹೇಳಿ. ಸರಿಯಾದ ಉತ್ತರ December 22. ಮತ್ತು ಯಾವತ್ತು ದೀರ್ಘ ದಿನ ಇರುತ್ತೆ ಮತ್ತು ಯಾವತ್ತು ಕಡಿಮೆ ದಿನ ಇರುತ್ತೆ ಅಂದರೆ, ಉತ್ತರ ಗೋಳಾರ್ಧದಲ್ಲಿ June 20-22 ದೀರ್ಘ ದಿನ ಇರುತ್ತೆ. ಹಾಗೆ ಕಡಿಮೆ ದಿನ ಇರೋದು ಉತ್ತರ ಗೋಳಾರ್ಧದಲ್ಲಿ December 21-23. ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಕಡಿಮೆ ಇರೋ ದಿನ ಅಂದರೆ June 20-22. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಜ್ಯಗಳಲ್ಲಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆ ಇದೆ? ಕೆಳಗಿನ ಯಾವ ರಾಜ್ಯದಲ್ಲಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಜ್ಯ ಗಡಿರೇಖೆ ಇದೆ? ಸರಿಯಾದ ಉತ್ತರ ಮಿಜೋರಾಂ. 722 ಕಿಲೋಮೀಟ್ರು ಬಾಂಗ್ಲಾದೇಶದೊಂದಿಗೆ ಮತ್ತು ಮ್ಯಾನ್ಮಾರ್ನೊಂದಿಗೆ ಗಡಿರೇಖೆ ಇದೆ ಮಿಜೋರಾಂದು. ಮಿಜೋರಾಂನ ಕ್ಯಾಪಿಟಲ್ ಸಿಟಿ ಐಜವಾಲ್. ಮತ್ತು ಮಿಜೋರಾಂ ಏನಿದೆ ಅದು ಅಸ್ಸಾಂನೊಂದಿಗೆ ಹೊಂದ್ಕೊಂಡಿರುತ್ತೆ. 1972 ಅದನ್ನು ಬೇರೆ ರಾಜ್ಯವಾಗಿ ಮಾಡ್ತಾರೆ. ಮತ್ತು ಮಿಜೋರಾಂನ ಅಧಿಕೃತ ಭಾಷೆ ಮಿಜೋ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯದಲ್ಲಿ ಬೆಳ್ಳಿ ಹೇರಳವಾಗಿ ಸಿಗುತ್ತದೆ ಅಂತ? ಸರಿಯಾದ ಉತ್ತರ ರಾಜಸ್ಥಾನ. ಕೆಲವೊಂದು ಮಿನರಲ್ಸ್ ಮತ್ತು ಅದು ಯಾವ ರಾಜ್ಯದಲ್ಲಿ ಸಿಗುತ್ತೆ ಅನ್ನೋದನ್ನ ಲಿಸ್ಟ್ ಮಾಡಿದ್ದೀನಿ. ಇದನ್ನು ಗಮನಿಸಿದ್ರೆ ನಿಮಗೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಮಿನರಲ್ಸ್ ಇದೆ ಅನ್ನೋದು ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಪ್ರಾಣಿಗಳು ಸಸ್ಯಗಳು ಮತ್ತು ಇತರ ಸೂಕ್ಷ್ಮಜೀವಿಗಳ ಉಳಿಕೆಗಳು ಯಾವ ಶಿಲೆಯಲ್ಲಿ ಕಂಡುಬರುತ್ತದೆ ಅಂತ? ಪ್ಲುಟೋನಿಕ್ ರಾಕ್, ಸೆಂಟಿಮೆಂಟರಿ ರಾಕ್, ಮೆಟಾಮಾರ್ಫಿಕ್ ರಾಕ್ಸ್, ಇಗ್ನೇಸ್ ರಾಕ್. ಇದರಲ್ಲಿ ಸೆಂಟಿಮೆಂಟರಿ ರಾಕ್ ಸರಿಯಾದ ಉತ್ತರ. ಏನು ಪಳೆಯುಳಿಕೆಗಳಿದೆ ಅದು 3 ಥರದ ಶಿಲೆಗಳಲ್ಲಿ ಕಂಡುಬರುತ್ತೆ. 1 ಇಗ್ನೇಸ್ ರಾಕ್, 2 ಸೆಡಿಮೆಂಟರಿ ರಾಕ್, ಮತ್ತು 3 ಮೆಟಾಮಾರ್ಫಿಕ್ ರಾಕ್ಸ್. ಇದರಲ್ಲಿ ಸೆಡಿಮೆಂಟರಿ ರಾಕ್ ಏನಿದೆ ಅದರಲ್ಲಿ ಜಾಸ್ತಿ ಕಂಡುಬರುತ್ತೆ. ಮತ್ತು ಈ ಶಿಲೆಗಳು ಗಾಳಿ ಮತ್ತು ಮಳೆಯಿಂದ ಏನು ಅದರಿಂದ ವೈಪರೀತ್ಯ ಉಂಟಾಗುತ್ತೆ ಅದರಿಂದ ಮಾಡಲ್ಪಡುತ್ತವೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಲ್ಯಾಟರೈಟ್ ಮಣ್ಣು ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕೊಡಗು, ದಕ್ಷಿಣ ಕನ್ನಡ ಹಾಗೂ ಉಡುಪಿ. ಹಾಗೆ ಕನ್ನಡದಲ್ಲಿ ಯಾವ ರೀತಿ ಮಣ್ಣುಗಳು ಕಂಡುಬರುತ್ತೆ ಅಂತ ನೋಡಿದ್ರೆ, ಬ್ಲಾಕ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ರೆಡ್ ಅಂಡ್ ರೆಡ್ ಲೋಮಿ ಸಾಯಿಲ್, ಕೋಸ್ಟಲ್ ಅಲ್ವಿಯಲ್ಸ್, ಡಾರ್ಕ್ ಬ್ರೌನ್ ಕ್ಲೇ ಸಾಯಿಲ್. ಬ್ಲಾಕ್ ಸಾಯಿಲ್ ಏನಿದೆ ಅದು ಬೆಳಗಾಂ, ಬಿಜಾಪುರ, ಗುಲ್ಬರ್ಗಾ, ಬೀದರಲ್ಲಿ ಕಂಡುಬರುತ್ತೆ. ಹಾಗೆ ರಾಯಚೂರು, ಚಿತ್ರದುರ್ಗ ಮತ್ತು ಬಳ್ಳಾರಿಗೆ ಕೆಲವು ಭಾಗಗಳು ಕಂಡುಬರುತ್ತೆ. ಲ್ಯಾಟರೈಟ್ ಸಾಯಿಲ್ ಏನಿದೆ ಅದು ಮಲೆನಾಡಲ್ಲಿ ಹಾಗೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಕಂಡುಬರುತ್ತೆ. ಹಾಗೆ ಕೆಲವೊಂದು ಧಾರವಾಡ, ಚಿಕ್ಕಮಗಳೂರು ಹಾಗೂ ಹಾಸನದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತೆ. ರೆಡ್ ಮತ್ತು ರೆಡ್ ಲೂಮಿ ಸಾಯಿಲ್ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು ಹಾಗೆ ಕೂರ್ಗಲ್ಲಿ ಕಂಡುಬರುತ್ತೆ. ಕೋಸ್ಟಲ್ ಆಯಿಲ್ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ. ಡಾರ್ಕ್ ಬ್ರೌನ್ ಕ್ಲೇ ಸಾಯಿಲ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೂರ್ಗ್ ಮತ್ತು ಮೈಸೂರಲ್ಲಿ ಕಂಡುಬರುತ್ತೆ. ಚಂಡಮಾರುತ ರೂಪುಗೊಳ್ಳುವಲ್ಲಿ ಪ್ರಮುಖ ಅಂಶವೆಂದರೆ? ವಾತಾವರಣದ, ಸರಿಯಾದ ಉತ್ತರ ವಾತಾವರಣದ ಅಸ್ಥಿರತೆ, ಅಟ್ಮಾಸ್ಫಿಯರ್ ಇನ್ಎಬಿಲಿಟಿ. ಯಾವ ಸಾಧನವನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆನಮೋಮೀಟರ್. ಆನಮೋಮೀಟರ್ನ ಬಳಸಲಾಗುತ್ತೆ. ಥರ್ಮೋಮೀಟರ್ನ ಟೆಂಪರೇಚರ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬಾರೋಮೀಟರ್ನ ಪ್ರೆಷರ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹೈಗ್ರೋಮೀಟರ್ನ ಡೆನ್ಸಿಟಿ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ.
ಲಿಕ್ವಿಡ್ ಡೆನ್ಸಿಟಿ ಮೆಜರ್ ಮಾಡೋಕ್ಕೆ. ಇದು ಆನಮೋಮೀಟರ್. ಯಾವ ರಾಜ್ಯವು ಮೆಕ್ಕೆಜೋಳದ ಪ್ರಮುಖ ಉತ್ಪಾದಕ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಕೊಂಕಣ ರೈಲ್ವೆ ಈ ಕೆಳಗಿನ ಎರಡು ಸ್ಥಳಗಳನ್ನು ಸಂಪರ್ಕಿಸುತ್ತದೆ, ಯಾವ ಎರಡು ಸ್ಥಳಗಳು ಅಂದರೆ ಮುಂಬೈ ಮತ್ತು ಮಂಗಳೂರು. ಇದು ಜನವರಿ 26, 1992 ಪ್ರಾರಂಭವಾಗಿದೆ. ಕಾಂಗ್ರಾ ಕಣಿವೆ ಎಲ್ಲಿದೆ? ಕಾಂಗ್ರಾ ಕಣಿವೆ ಇರೋದು ಹಿಮಾಚಲ ಪ್ರದೇಶದಲ್ಲಿ. ಕಾಂಗ್ರಾ ಕಣಿವೆಯಲ್ಲಿ ಮರೂರಾ ರಾಕ್ ಕಟ್ ಟೆಂಪಲ್ ತುಂಬ ಫೇಮಸ್ಸು, ಹಾಗೆ ಅದನ್ನು ಹಿಮಾಲಯದ ಪಿರಮಿಡ್ಸ್ ಅಂತಲೂ ಕರೀತಾರೆ. ಇತ್ತೀಚೆಗಷ್ಟೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇದನ್ನು ನಾಮಿನೇಟ್ ಮಾಡಲಾಗಿದೆ. ಅನುಮೋದನೆ ಎ. ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಭಾರತೀಯ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಜನಪ್ರಿಯವಾಗಿದೆ. ಕಾರಣ, ಬ್ರಿಟಿಷ್ ವಸಾಹತಿನೊಂದಿಗೆ ಈ ದೇಶಗಳಿಗೆ ಆಟವು ಹರಡಿತು. ಹೌದು, ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಏನು ಕ್ರಿಕೆಟ್ ಇದೆ ಅದು ಈ ದೇಶಗಳಲ್ಲಿ ಹರಡಿದೆ. ಇದು ಸರಿಯಾದ ಉತ್ತರ ಎ, ಎರಡು ಕೂಡ ಕರೆಕ್ಟ್ ಇದೆ. ಹಾಗೆ ಕಾರಣ ಏನು ಕೊಟ್ಟಿದ್ದಾರೆ ಅದು ಅನುಮೋದನೆಗೆ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. 1973 ಭದ್ರತೆ ಮಂಡಳಿಯ ನಿರ್ಣಯವು ನಾಗರಿಕರನ್ನು ರಕ್ಷಿಸುವುದಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ನೀಡಿ 2011 ಮಾರ್ಚ್ ಲಿಬಿಯಾದ ಮೇಲೆ ನೋ ಫ್ಲೈ ಝೋನ್ ಎಂಬ ನಿರ್ಣಯವನ್ನು ಅನುಮೋದಿಸಿತು. ಈ ನಿರ್ಣಯ ಪರವಾಗಿ 10 ಮತಗಳು ಬಂದವು. ಇದನ್ನು ವಿರೋಧಿಸಿ ಯಾವ ಮತವೂ ಇರಲಿಲ್ಲ ಮತ್ತು 5 ವಜ್ಜನೆಯಾಗಿದ್ದವು. ವಜ್ಜನೆ ಬಂದಿದ್ದ ಕೆಳಕಂಡ ದೇಶಗಳಿಂದ. ಯಾವ ದೇಶಗಳಿಂದ ಬಂದಿತ್ತು ಅಂದರೆ ಬ್ರೆಜಿಲ್, ಚೀನಾ, ಜರ್ಮನಿ ಮತ್ತು ಭಾರತ ಮತ್ತು ರಷ್ಯಾ ಒಕ್ಕೂಟದಿಂದ. ಯಾಕೆ ಈ ಭದ್ರತಾ ಮಂಡಳಿಯ ನಿರ್ಣಯ ಕೈಗೊಂಡರು ಅಂದರೆ, ಲಿಬಿಯಾದಲ್ಲಿ ನಾಗರಿಕ ಯುದ್ಧ ನಡೀತಿರುತ್ತೆ, ಏನು ಗಡಾಫಿ ಇದ್ದಾರೆ ಅವರ ವಿರುದ್ಧ ಸಾರ್ವಜನಿಕರಲ್ಲಿ ಭಿನ್ನಾಭಿಪ್ರಾಯ ಬಂದು ಅವರು ಅವರ ವಿರುದ್ಧ ದಂಗೆ ಎದ್ದಿರ್ತಾರೆ. ಇದನ್ನು ತಡೆಯೋಕ್ಕೋಸ್ಕರ ಗಡಾಫಿಯವರು ತಮ್ಮ ಶಸ್ತ್ರಸೇನೆಯನ್ನು ಯೂಸ್ ಮಾಡ್ತಿರ್ತಾರೆ, ಏರ್ಫೋರ್ಸ್ ಮತ್ತು ಆರ್ಮಿನ ಯೂಸ್ ಮಾಡ್ತಿರ್ತಾರೆ. ಸೊ ಅದರಿಂದಾಗಿ ಸಾಕಷ್ಟು ಜನ ಸಾವಿರಾರು ಜನ ಸಾವಿಗೀಡಾಗ್ತಾರೆ. ಇದನ್ನು ಮನಗಂಡ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನು ಭದ್ರತಾ ಮಂಡಳಿ ಈ ರೆಸೊಲ್ಯೂಷನ್ನ ಪಾಸ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ಭಾರತ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಕರ್ನಾಟಕದ ಪಾಲು 5.85%. ಪ್ರಧಾನಿ ಮನಮೋಹನ್ ಸಿಂಗ್ರು ಯಾವ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು? ಅವರು ಅಸ್ಸಾಂನಿಂದ 3 ಬಾರಿ ಆಯ್ಕೆಯಾಗಿದ್ದರು. ಮಣಿಪುರದ ಅಧಿಕೃತ ಭಾಷೆ ಯಾವುದು? ಮಣಿಪುರದ ಅಧಿಕೃತ ಭಾಷೆ ಮೇಥಲಿಯಾನ್. ಮಣಿಪುರ್ನ ಕ್ಯಾಪಿಟಲ್ ಸಿಟಿ ಇಂಫಾಲ್ ಮತ್ತು ಅದರ ಅಧಿಕೃತ ಭಾಷೆ ಇಂಗ್ಲೀಷ್ ಕೂಡ ಆಗಿದೆ, ಮೈಥಲಿಯನ್ ಹಾಗೂ ಇಂಗ್ಲೀಷ್. ನೆಕ್ಸ್ಟ್ ಕ್ವಶನ್. ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಇದನ್ನು ಯಾವ ಸರ್ಕಾರದ ಒಕ್ಕೂಟ ಅನುಮೋದಿಸಿತು? ಇದರ ಸರಿಯಾದ ಉತ್ತರ ಯುನೈಟೆಡ್ ಪ್ರೋಗ್ರೆಸ್ ಅಲೈನ್ಸ್ ಅಂದರೆ UPA ಸರ್ಕಾರ. 2009 ಜೂನ್ 21 ಸೈನಾ ನೆಹ್ವಾಲ್ ಅವರು ಯಾವ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಗೆದ್ದು ಭಾರತ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷ್ಯಾ ಓಪನ್ ಸೂಪರ್ ಸೀರೀಸ್. ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಕೈ ನೋವು ಯಾವುದು ಸರಿಯಾಗಿ ಹೊಂದುತ್ತಿಲ್ಲ? ದೇವಾಲಯ ಮತ್ತು ಪಟ್ಟಣ, ಮೀನಾಕ್ಷಿ ಮಧುರೈ, ವಿಶ್ವನಾಥ ಕಾಶಿ, ಜಗನ್ನಾಥ ಪುರಿ, ವಿಠಲನ ಪುಣೆ. ಇದರಲ್ಲಿ ಯಾವುದು ಕೂಡ ತಪ್ಪಿಲ್ಲ, ಎಲ್ಲವೂ ಸರಿಯಾಗಿದೆ. ದಕ್ಷಿಣ ಏಷ್ಯಾದ ಕೆಳಕಂಡ ರಾಷ್ಟ್ರಗಳು ತಮ್ಮ ದೇಶದಲ್ಲಿ
ಮಹಿಳೆಯರನ್ನು ಸರ್ಕಾರದ ಮುಖ್ಯಸ್ಥರಾಗಿ ಮಾಡಿದ್ದಾರೆ. ಯಾವ ದೇಶಗಳಂದರೆ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ, ಇದರಲ್ಲಿ ಯಾವ ದೇಶಗಳು ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥರಾಗಿ ಮಾಡಿದ್ದಾರೆ? ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ. ಭಾರತದಲ್ಲಿ ಇಂದಿರಾ ಗಾಂಧಿ ಹಾಗೂ ಶ್ರೀಲಂಕಾದಲ್ಲಿ ಸಿರಿಮಾ ರತ್ವಾಯಿಟೆ ಡಯಸ್ ಬಂಡಾರನಾಯಕೆ. ಇಂದಿರಾ ಗಾಂಧಿಯವರು ಭಾರತದ ಮೊದಲ ಪ್ರಧಾನಮಂತ್ರಿ, 1966 ಆಗ್ತಾರೆ. ಹಾಗೆ ಶ್ರೀಲಂಕಾದಲ್ಲಿ ಬಂಡಾರನಾಯಕೆ ಅವರು 1960-65 1977 1994-2000 ಅಲ್ಲಿನ ಪ್ರಧಾನಮಂತ್ರಿ ಆಗಿರ್ತಾರೆ. ತಪ್ಪಾಗಿರುವ ಹೊಂದಾಣಿಕೆಯನ್ನು ಗುರುತಿಸಿ. ಯಾಂಗ್ಡಾಜ್ ಚೀನಾ, ಓಲ್ಗಾ ರಷ್ಯಾ, ಡನುಬೆ ಸ್ವಿಟ್ಜರ್ಲ್ಯಾಂಡ್, ಯುಪ್ರಟಿಸ್ ಟರ್ಕಿ. ಇದರಲ್ಲಿ ತಪ್ಪಾಗಿರುವಂಥದ್ದು ಡನುಬೆ, ಇದು ಯುರೋಪ್ನಲ್ಲಿದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದರಲ್ಲಿ ಏನಾದರೂ ತಪ್ಪಿದ್ದು ಅಥವಾ ನಿಮಗೇನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.